ಸೊ ಇವತ್ತು ಆ ವಿಡಿಯೋದಲ್ಲಿ ಏನು ನೋಡೋಣ ಅಂತೀರಿ ಅಂತ ನೋಡಿದ್ರೆ, ಸೊ ಕ್ರೂಸ್ ಕಂಟ್ರೋಲ್ ಅಂದರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋ ಒಂದು ವಿಷಯನ ಬಗ್ಗೆನೂ ನಾವು ವಿಡಿಯೋದಲ್ಲಿ ಮಾತಾಡೋಣ ಅಂತಿದ್ದೀವಿ. ಸೊ ಕ್ರೂಸ್ ಕಂಟ್ರೋಲ್ ಬಂದು ಟಾಪ್ ಇನ್ ಮಾಡಲ್ ಆಫ್ ದಿ ಕಾರ್ಸ್, ಒಂದು 7 ಲ್ಯಾಕ್ ಅಬೋ ಇರೋ ಒಂದು ಕಾರ್ಸ್ ಇಂದ ಒಂದೊಂದು ಕಂಪನೀಸ್ ಪ್ರೊವೈಡ್ ಮಾಡ್ತಾ ಬರ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಟಾಟಾ ಅಲ್ಟ್ರೋಸ್ ಈ ಥರ ಕಾರ್ಸ್ಗಳಲ್ಲಿ ಕ್ರೂಸ್ ಕಂಟ್ರೋಲ್ನ ಪ್ರೊವೈಡ್ ಮಾಡ್ತಾ ಬರ್ತಿದ್ದಾರೆ. ಸೊ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಸೊ ಅವರಿಗೆ ಈ ವಿಡಿಯೋನು ಹೆಲ್ಪ್ ಆಗುತ್ತೆ ಅಂತ ನಾನು ತಿಳಿದುಕೊಡ್ತೀನಿ. ಸೊ ಕ್ರೂಸ್ ಕಂಟ್ರೋಲ್ ಏನು ಅಂತ ನೋಡಿದ್ರೆ, ನೀವೊಂದು ಲಾಂಗ್ ಡ್ರೈವ್ ಹೋಗ್ತಾ ಇರ್ತೀರಾ ಅಂತ ಹೇಳ್ಕೊಳ್ಳಿ. ನೀವೊಂದು ಲಾಂಗ್ ಡ್ರೈವ್ ಹೋಗಬೇಕು. ಸೊ ಏನು ಮಾಡ್ತೀರಾ, ಯಾವಾಗಲೂ ಕಾಲು ಆಸಿಲೇಟರ್ ಮೇಲೆ ಕಾಲಿಕೊಂಡು ಹೋಗ್ತಾ ಇರ್ತೀರ, ಓಕೆನಾ? ಸೊ ಆ ಟೈಮ್ ಆ ಸಿಚುವೇಷನಲ್ಲಿ ನೀವು ಕ್ರೂಸ್ ಕಂಟ್ರೋಲನ್ನು ನೀವು ಆನ್ ಮಾಡಿದ್ರೆ ನೀವು ಯಾವ ಸ್ಪೀಡಲ್ಲಿ ನೀವು ಮೇಂಟೈನ್ ಮಾಡಬೇಕು ಅಂತ ಇದ್ದೀರೋ, ಫಾರ್ ಎಕ್ಸಾಂಪಲ್ 80 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ನೀವು ಕಾರನ್ನು ಮೇಂಟೈನ್ ಮಾಡ್ತಾ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರೋ, ನೀವು ಆ ಟೈಮಲ್ಲಿ 80 ಕಿಲೋಮೀಟರ್ ಬಂದು ರೀಚ್ ಆಗಿದ ತಕ್ಷಣ ನೀವು ಕ್ರೂಸ್ ಆನ್ ಮಾಡಿದ್ರೆ, ನೀವು ಡೆಸ್ಟಿನೇಷನ್ ಎಲ್ಲಿ ಹೋಗ್ತೀರೋ, ಎಲ್ಲಿ ತಕ್ಕ ಹೋಗ್ತಾ ಇರ್ತೀರೋ ಅಲ್ಲಿ ತಕ್ಕ ಆ ಕಾರ್ 80 ಅಲ್ಲಿ ಮೇಂಟೈನ್ ಆಗ್ತಾ ಹೋಗ್ತಾ ಇರುತ್ತೆ, ಓಕೆನಾ? ಸೊ ಆವಾಗ ನೀವು ಕಾಲು ಆಸಿಲೇಟ್ರಿಂದ ತೊಗೊಂಬಿಡ್ಬೋದು, ಆಚೆ ತೊಗೋಬೋದು, ಓಕೆನಾ? ಸೊ ನೀವು ಆಸಿಲೇಟ್ರನ್ನ ರಿಲೀಸ್ ಮಾಡಿದ್ರೆ ಕಾರ್ ಆವಾಗಲೂ 80 ಕಿಲೋಮೀಟರ್ ಅವರ್ಸ್ ಪರ್ ಸ್ಪೀಡಲ್ಲೇ ಹೋಗ್ತಾ ಇರುತ್ತೆ, ಓಕೆನಾ? ಸೊ ಇದು ಯಾಕೆ ಅಂತ ನೋಡಿದ್ರೆ, ನಮಗಿನ್ನ ಕಂಫರ್ಟ್ನೆಸ್ಸನ್ನು ಕೊಡುತ್ತೆ, ಓಕೆನಾ? ಕ್ರೂಸ್ ಕಂಟ್ರೋಲ್ ಬಂದು ನಮಗಿನ್ನ ಕಂಫರ್ಟ್ ರೈಡಿಂಗನ್ನು ಕೊಡುತ್ತೆ. ಮತ್ತು ನಿಮಗೆ ಮೈಲೇಜ್, ಫಾರ್ ಎಕ್ಸಾಂಪಲ್ ನೀವು ಆಸಿಲೇಟ್ರ್ ಕೊಡ್ತಿದ್ರೆ ನಿಮಗೆ ಸ್ವಲ್ಪ ಸ್ಪೀಡಾಗಿ ಹೋಗಬೇಕು ಅನಿಸುತ್ತೆ. ಸೊ ಆವಾಗ ನಿಮ್ಗೆ ಮೈಲೇಜ್ ಡ್ರಾಪ್ ಆಗುತ್ತೆ ಸ್ಪೀಡಾಗಿ ಹೋದರೆ. ಸೊ ನೀವು ಒಂದು 80 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ನೀವು ಕ್ರೂಸ್ನ ನೀವು ಸೆಟ್ ಮಾಡಿದ್ರೆ ನಿಮಗೆ ಕಂಫರ್ಟಾಗೂ ಇರುತ್ತೆ, ಅದೇ ಸಮಯಕ್ಕೆ ನಿಮಗೆ ಮೈಲೇಜನ್ನು ಕೊಡುತ್ತೆ, ಓಕೆನಾ? ಇದು ಬಂದು ಅಡ್ವಾಂಟೇಜಸ್ ಆಫ್ ಕ್ರೂಸ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಈ ಕ್ರೂಸ್ ಕಂಟ್ರೋಲ್ ಹಿಂಗೆ ಆಫ್ ಆಗುತ್ತೆ ಅಂತ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು 80 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳ್ಕೊಳ್ಳಿ. ಮುಂದಗಡೆ ಒಂದು ಹಂಪ್ ಬತ್ತು, ಇಲ್ಲಾಂದರೆ ಅದು ಕ್ರಾಸಿಂಗ್ ಬರುತ್ತೆ, ಇಲ್ಲ ಮುಂದಗಡೆ ಅದೊಂದು ವೆಹಿಕಲ್ ಹೋಗ್ತಾ ಇರುತ್ತೆ ಅಂತ ಹೇಳ್ಕೊಳ್ಳಿ. ಸೊ ಆ ಸಮಯದಲ್ಲಿ ನೀವು ಬ್ರೇಕನ್ನು ನೀವು ಅಪ್ಲೈ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕ್ರೂಸ್ ಅನ್ನೋದು ಆಫ್ ಆಗಿಬಿಡುತ್ತೆ, ಓಕೆನಾ? ಅವಾಗೇನಾಗುತ್ತೆ, ನಿಮ್ಮ ನಾರ್ಮಲ್ ಕಂಡೀಷನ್ಗೆ ಕಾರ್ ಬಂದ್ಬಿಡುತ್ತೆ. ಸೊ ಅಗೇನ್ ನೀವು ಕ್ರಾಸ್ ಮಾಡಿದ್ಮೇಲೆ, ವೆಹಿಕಲ್ನ ಕ್ರಾಸ್ ಮಾಡಿದ್ಮೇಲೆ, ಹಂಪ್ ಕ್ರಾಸ್ ಮಾಡಿದ್ಮೇಲೆ, ಕ್ರಾಸಿಂಗನ್ನು ಕ್ರಾಸ್ ಮಾಡಿದ್ಮೇಲೆ ನೀವು ತಿರ್ಗಾ ಏಟಿಗೆ ಬನ್ನಿ, ನೀವು ತಿರ್ಗಾ ಫಸ್ಟಿಂದ ಕ್ರೂಸ್ನ ಸೆಟ್ ಮಾಡಬೇಕಾಗುತ್ತೆ, ಓಕೆನಾ? ಇದೇ ಕ್ರೂಸ್ ಕಂಟ್ರೋಲ್ ಅನ್ನೋದು. ಸೊ ಈ ವಿಷಯ ನಿಮಗೆ ಅರ್ಥವಾಗಿದೆ ಅಂತ ನಂಬ್ತೀನಿ. ಸೊ ನಿಮ್ಗೆ ಇನ್ನೂ ಯಾವ್ದಾದ್ರು ವಿಷಯದ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ಸ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತರೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.